ಪುಸ್ತಕವನ್ನು ಓದುವಾಗ ಪುಟಗಳ ನಡುವೆ ಬುಕ್ ಮಾರ್ಕ್ ಇಟ್ಟು ಮುಚ್ಚುತ್ತೇವೆ ಹಾಗೂ ಮುಂದಿನ ಸಲ ಅಲ್ಲಿಂದಲೇ ಅದನ್ನು ಓದಲು ಮುಂದುವರಿಸುತ್ತೇವೆ. ಇಂಥ ಒಂದು ಅಂದವಾದ ಬುಕ್ ಮಾರ್ಕನ್ನು ನಾವೀಗ ಮಾಡುವ. ಇದಕ್ಕಾಗಿ ಬಣ್ಣದ 12 ಸೆಂಟಿಮೀಟರ್ ಚದುರಾಕಾರದ ಕಾಗದ ಬೇಕಾಗುವುದು. ಮೊದಲಿಗೆ ಕಾಗದವನ್ನು ಕರ್ಣರೇಷೆಗುಂಟ ಮಡಿಚಿ, ಮತ್ತೊಮ್ಮೆ ಒಂದು ಮೂಲೆಯನ್ನು ಮತ್ತೊಂದು ಮೇಲೆ ಮೂಲೆ ಮೇಲೆ ತಂದು ಮಡಿಕೆ ಹಾಕಿ, ಅದನ್ನು ಬಿಚ್ಚಿಡಿ. ಮತ್ತೊಮ್ಮೆ ಒಂದು ಮೂಲೆಯನ್ನು ಮಧ್ಯರೇಷೆ ಸ್ವಲ್ಪ ಸಮೀಪದಲ್ಲಿ ತಂದು ಮಡಿಕೆ ಹಾಕಿ. ಇದೇ ರೀತಿ ಎರಡನೇ ಬದಿಯ ತ್ರಿಕೋನವನ್ನು ಮಧ್ಯರೇಷೆ ಸಮೀಪದಲ್ಲಿ ತಂದು ಮಡಿಸಿ. ಎರಡೂ ತ್ರಿಕೋನಗಳ ನಡುವೆ ಸ್ವಲ್ಪ ಅಂತರವಿರಲಿ. ಇದನ್ನು ಬಿಚ್ಚಿಡಿ. ಕೆಳಗಿನ ತ್ರಿಕೋನದ ಮೇಲೆ ಮೂಲೆಯನ್ನು ಮೇಲೆ ತಂದು ಅರ್ಧದಲ್ಲಿ ಮಡಿಕೆ ಹಾಕಿ. ಅದರ ಟಿಪ್ಪು ಕೂಡ ಸ್ವಲ್ಪ ಹೊರಬರಲಿ. ಮತ್ತೆ ತ್ರಿಕೋನವನ್ನು ಕೆಳಗೆ ತಂದು ಮಡಿಕೆ ಹಾಕಿ. ಈ ತ್ರಿಕೋನ ತುದಿಗಳನ್ನು ಕೆಳಗಿರುವ ಜೇಬಿನಲ್ಲಿ ಸೇರಿಸಿಡಿ. ಎರಡನೇ ತುದಿಯನ್ನು ಕೂಡ ಅದೇ ರೀತಿ ಜೇಬಿನಲ್ಲಿ ಸೇರಿಸಿಡಿ. ಮೇಲಿನ ತುದಿಯ ಭಾಗವನ್ನು ಕತ್ತರಿಂದ ಕತ್ತರಿಸಿ. ಈಗ ಇದರ ಮೇಲೆ ಒಂದು ಹೂವಿನ ಚಿತ್ರವನ್ನು ಪಂಚ್ ಮಾಡಿ ಅಂಟಿಸಿ. ಈಗ ಬುಕ್ ಮಾರ್ಕ್ ಸಿದ್ಧವಾಯಿತು. ಇಂತಹ 4-6 ಬುಕ್ ಮಾರ್ಕ್ಗಳನ್ನು ಮಾಡಿ ನೀವು ಓದುತ್ತಿರುವ ಪುಸ್ತಕಗಳಲ್ಲಿ ಸಿಕ್ಕಿಸಬಹುದು. ಇಲ್ಲಿ ಬೇರೆ ಬೇರೆ ಪುಸ್ತಕಗಳ ಪುಟಗಳ ತುದಿಯಲ್ಲಿ ಈ ಬುಕ್ ಮಾರ್ಕ್ಗಳನ್ನು ಸಿಕ್ಕಿಸಿದೆ. ಪುಟ ತಿರುವಿ ಅಲ್ಲಿಂದ ಓದಲು ಶುರು ಮಾಡಬಹುದು. ಈಗ ಬುಕ್ ಮಾರ್ಕ್ಗಳನ್ನು ತಯಾರಿಸುವುದು ಬಹು ಸುಲಭ ಹಾಗೂ ಅದು ನೋಡಲು ಚೆಂದ. ಇಂಥ ಬುಕ್ ಮಾರ್ಕನ್ನು ನೀವು ಗೆಳೆಯರಿಗೆ ಕಾಣಿಕೆಯೆಂದು ಕೂಡ ಕೊಡಬಹುದು.